ಸ್ನೇಹಿತರೆ ನಮಸ್ಕಾರ ಈಗ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಪ್ರಶ್ನೋತ್ತರ ಸರ್ ನಿಮಗೆ ಕೂಡ ಸ್ವಾಗತ ನಮಸ್ತೆ ನಾವು ಪ್ರಶ್ನೋತ್ತರಗಳನ್ನ ಇಟ್ಕೊಂಡು ಇದನ್ನು ಕ ಸರಣಿ ಮಾಡ್ತಾ ಇದ್ದೀವಿ ಇದರಲ್ಲಿ ಒಂದು ಪ್ರಶ್ನೆ ಸುಮಾರು ದಿನಗಳ ಹಿಂದೆ ಬಂದಿರುವಂಥ ಪ್ರಶ್ನೆ ಇದು ಇದನ್ನು ಕೇಳಿರುವಂಥವ್ರು ರಚನಾ ದಿವ್ಯಾ ಅಂತ ಈ ಪ್ರಶ್ನೆಗೆ ಉತ್ತರ ಮುಂಚೆ ಕೂಡ ಕೊಟ್ಟಿದ್ದೀವಿ ಆದರೂ ಅವರು ಕೇಳಿರೋದರಿಂದ ಇನ್ನೊಂದು ಸಲ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪ್ರಾಣಿಗಳು ಮತ್ತು ಮನುಷ್ಯರು ಈ ಭೂಮಿ ಮೇಲೆ ಯಾಕೆ ಹುಟ್ಟುತ್ತವೆ ಯಾಕೆ ಜೀವಿಸುತ್ತವೆ ಯಾಕೆ ಸಾಯುತ್ತವೆ ಇದರಿಂದ ದೇವರಿಗೆ ಏನು ಲಾಭ ಇದರ ಉದ್ದೇಶ ಆದರೂ ಏನು ಅಂದರೆ ಸೃಷ್ಟಿಯ ಉದ್ದೇಶ ಏನು ಸೃಷ್ಟಿ ಮತ್ತು ಇರುವಿಕೆ ಮತ್ತು ಸಾಯುವ ಈ ಎಲ್ಲದರ ಹಿಂದೆ ಏನು ಉದ್ದೇಶ ಇದ್ರ ಇದ್ರಕ್ಕೂ ಇದು ಭಾಳ ಹಳೆಯ ಪ್ರಶ್ನೆ ಹಳೆಯ ಪ್ರಶ್ನೆ ಅಂದರೆ ಇಲ್ಲಿ ಅಂತಲ್ಲ ಸಾವಿರ ಸಾವಿರ ವರ್ಷಗಳ ಹಿಂದೂ ಹುಟ್ಟುಕೊಂಡಿದೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ದೇವರು ಭಗವಂತನೇ ಸೃಷ್ಟಿ ಮಾಡ್ತಾನೆ ಅವನೇ ಸ್ಥಿತಿಕಾರಕ ಅವನೇ ಲಯಕಾರಕ ಇಂಥವೆಲ್ಲ ಆಗೋದಾದರೆ ಯಾಕೆ ಮಾಡ್ತಾನೆ ಅಂತ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಲೀಲಾರ್ಥಮಿತಿ ಚಾಪರೆ ಅಂತ ಎರಡು ಒಂದು ಅವನಿಷ್ಟ ಅದು ಅವನಿಗೆ ಇಷ್ಟ ಬಂತು ಸೃಷ್ಟಿ ಮಾಡಿದೆ ಅಂತ ಕೆಲವರು ಹೇಳಿದರು ಇದು ಅವನ ಲೀಲೆ ಅಂತ ಇನ್ನೂ ಕೆಲವರು ಹೇಳಿದರು ಅನ್ನೋ ಉತ್ತರಗಳು ಆದರೆ ಬಹಳ ಪ್ರಧಾನವಾಗಿ ಕಾಣೋದು ಉಪನಿಷತ್ನಲ್ಲಿ ಬರುತ್ತೆ ಸೃಷ್ಟಿ ಹೇಗಾಯಿತು ಅಂತಂದರೆ ಮೊದಲು ಒಬ್ಬನೇ ಒಬ್ಬ ಇದ್ದವನು ಬಹುಸ್ಯಾಮ್ ಪ್ರಜಾಯೇಯ ಅಂತ ಅವನಿಗೆ ಅನ್ನಿಸ್ತಂತೆ ನಾನು ಬಹುವಾಗಬೇಕು ಬಹುವಾಗಿ ಬೆಳೆಯಬೇಕು ಅಂತ ಅನ್ನಿಸ್ತಂತೆ ಅವನಿಗೆ ಅದನ್ನು ಡಿ ವಿ ಜಿ ಕಗ್ಗದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಒಬ್ಬಂಟಿಯಾಗಿರ ಇರೋದಕ್ಕೆ ಆಗದೇನೆ ಪರಮಾತ್ಮ ಸೃಷ್ಟಿ ಮಾಡಿಕೊಂಡ ಅಂತ ಒಬ್ಬನೇ ಇರೋದಕ್ಕೆ ಆಗಲಿಲ್ಲ ಅವನಿಗೆ ಅಂತ ಅಂದರೆ ಖುಷಿ ಸಿಗೋದು ಒಬ್ಬನೇ ಇದ್ದಾಗೆ ಅಲ್ಲ ಅಂತ ಅದು ಹಲವರಿದ್ದಾಗ ಖುಷಿ ಸಿಗತ್ತೆ ಸಮೂಹದಲ್ಲಿ ಖುಷಿ ಸಿಗತ್ತೆ ಅಂತ ಹಾಗಾಗಿ ಅವನ ಸಂತೋಷಕ್ಕಾಗಿ ಅವನ ಸೃಷ್ಟಿ ಮಾಡಿಕೊಂಡ ಅನ್ನೋ ಅಂಶ ಅಂತ ಹಾಗಾಗಿ ಅವನಿಗೆ ಬಹುಸ್ಯಾಂ ಪ್ರಜಾಯೇಯ ಅಂತ ಅನ್ನಿಸ್ತು ನಾನು ಬಹುವಾಗ ಬೇಕು ಅಂತ ಅನ್ನಿಸ್ತು ಅವನೇ ಬಹುವಾಗಿ ವಿಸ್ತಾರವಾದ ಅವನಲ್ಲದೆ ಯಾವುದೂ ಇಲ್ಲ ಅಂತ ಹಾಗಾಗಿ ಸೃಷ್ಟಿ ಯಾಕಾಯಿತು ಅಂದರೆ ಒಬ್ಬನೇ ಇರೋದಕ್ಕೆ ಬೇಸರ ಬಂದೇ ಭಗವಂತ ಸೃಷ್ಟಿ ಮಾಡಿದ ಅಂತಲೇ ಹೇಳಬೇಕಾಗಿರೋದು ಆದರೆ ಇದೆಲ್ಲ ಯಾಕೆ ಹುಟ್ಟು ಯಾಕೆ ಕಷ್ಟ ಯಾಕೆ ಅಂತಲ್ಲ ಅಂದರೆ ಅದು ಅಂತ ಮಾಡಿದಾಗ ಅದಕ್ಕೊಂದು ವ್ಯವಸ್ಥೆ ಬೇಕೇ ಬೇಕು ಅದಕ್ಕೊಂದು ವ್ಯವಸ್ಥೆ ಕೊಡಲೇಬೇಕು ಆ ವ್ಯವಸ್ಥೆ ಕೊಟ್ಟಾಗ ಇಲ್ಲಿ ತಪ್ಪು ಒಪ್ಪು ಸರಿ ನ್ಯಾಯ ಅನ್ಯಾಯ ಧರ್ಮ ಧರ್ಮ ಇದೆಲ್ಲ ಹುಟ್ಟುಕೊಳ್ತು ಹಾಗಾಗಿ ಅದದು ಹುಟ್ಟುಕೊಂಡಾಗ ವ್ಯವಸ್ಥೆಯಲ್ಲಿ ಅದಕ್ಕೆ ಬೇಕಾದ ಶಿಕ್ಷೆ ಅದು ಅದ ಅಂತೆಲ್ಲ ಹುಟ್ಟುಕೊಳ್ತು ಹಾಗಾಗಿ ಹುಟ್ಟು ಮರು ಹುಟ್ಟು ನರಕ ಇವುಗಳೆಲ್ಲ ಹುಟ್ಕೊಳ್ತಾ ಹೋದವು ಅಂತ ಹಾಗಾಗಿ ಅವನು ಖುಷಿ ಅಂತ ಹುಟ್ಟಿಕೊಂಡ ಅದು ಅವನಿಗೂ ಖುಷಿ ಕೊಡದೆ ಇರೋ ಥರ ನಾವು ಬೆಳ್ಕೊಂಬಿಟ್ವಿ ಅಂತ ಹೇಳಬೇಕಾಗಿದೆ ಅಂತ ಯಾಕೆಂದರೆ ರಾಮನ ಕುರಿತು ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಏನಂದರೆ ಪ್ರಜೆಗಳು ಹೇಳ್ತಾರೆ ಆ ಮಾತನ್ನು ಉತ್ಸವೇ ಸಮನುಪ್ರಾಪ್ತೆ ಪಿತೇವ ಪರಿತುಷ್ಯತಿ ಅಂತ ಅಂದರೆ ನಮಗೆ ಸಂಕಷ್ಟ ಬಂದಾಗ ರಾಮ ತನಗೇ ಸಂಕಷ್ಟ ಬಂದಂತೆ ನೋಯ್ತಾನೆ ನಮ್ಮ ನಮಗೇನಾದರೂ ಖುಷಿಯಾದರೆ ಅಂದರೆ ನಮ್ಮ ಬದುಕಿನಲ್ಲಿ ಏನಾದರೂ ಖುಷಿ ಸಿಗ್ತಾ ಹೋದರೆ ಮಗನಿಗೆ ಖುಷಿ ಸಿಕ್ಕಾಗ ತಂದೆ ಪಟ್ಟಷ್ಟು ಖುಷಿ ಪಡ್ತಾನೆ ಅಂತ ಅಂದರೆ ನೋವಾದರೆ ತನಗೇ ನೋವಾದಂತೆ ಖುಷಿಯಾಯಿತು ನಮಗೇನೋ ಖುಷಿ ಆಯಿತು ಅಂದರೆ ಒಬ್ಬ ತಂದೆ ಮಗನಿಗೆ ಏನೋ ಆಯಿತು ಮಕ್ಕಳಿಗೆ ಏನಾಯಿತು ಅಂದರೆ ತಂದೆ ತಾಯಿ ಖುಷಿ ಪಡ್ತಾ ಇರೋದು ಅವ್ರಿಗೆ ಆಗ ಆಗಲ್ಲ ಮಗನಿಗೆ ಆಗ್ತಾ ಇರುತ್ತೆ ಮಕ್ಕಳಿಗಾಗ್ತಾ ಇರುತ್ತೆ ಹಾಗೆ ಖುಷಿ ಪಡ್ತಾನೆ ಅಂತ ಇದು ದೇವರ ಸ್ವಭಾವ ಅಂತ ಹಾಗಾಗಿ ನಾವು ಕಷ್ಟಪಟ್ಟರೆ ದೇವರೇನು ಸಂತೋಷ ಪಡಲ್ಲ ಅವನು ನೋಯ್ತಾನೆ ಆದರೆ ಅನಿವಾರ್ಯ ಆ ವ್ಯವಸ್ಥೆ ಅಂತ ಬಂದಾಗ ಆ ವ್ಯವಸ್ಥೆಯ ಚೌಕಟ್ಟು ಹೀಗೆ ಬಂದ್ಬಿಟ್ಟಿದೆ ಹೀಗೆ ತರಬೇಕು ಇದಕ್ಕಿಂತ ಬೇರೆ ದಾರಿಯೇ ಇಲ್ಲ ಅಂತ ನಾವೊಂದು ಒಳ್ಳೆ ಸಮಾಜ ಕಟ್ಕೊಂಡಿರ್ತೀವಿ ಒಳ್ಳೆ ರಾಜ್ಯ ಕಟ್ತೀವಿ ಆದರೆ ಇಲ್ಲಿ ಅಪರಾಧಿಗಳು ಹುಟ್ಟುಕೊಳ್ತಾರೆ ಅವನು ಅಪರಾಧವನ್ನೇ ಮಾಡದೇ ಇರುವಂತೆ ಮಾಡೋಕ್ಕಾಗಲ್ಲ ಅಪರಾಧ ಮಾಡಿದ ಕೂಡಲೇ ಏನಾಗುತ್ತೆ ಪೊಲೀಸು ಕಾನೂನು ಜೈಲು ಕೋರ್ಟು ಶಿಕ್ಷೆ ಎಲ್ಲ ಬರುತ್ತೆ ಅಂತ ಅಯ್ಯೋ ಅವೆಲ್ಲ ಕಷ್ಟ ಕೊಡುತ್ತಲ್ಲ ಅವನ ನೇಣ್ ಗಂಬಕ್ಕೆ ಹಾಕಿದ್ರು ಅವನ ಹೆಂಡ್ತಿ ಕಥೆ ಏನು ಮಕ್ಕಳ ಕಥೆ ಏನು ಅವನು ನೊಂದ್ಕೊಂಡು ಇದರಲ್ಲಿ ಇದ್ದಾನಲ್ಲ ಜೈಲಲ್ಲಿ ಲ್ಲ ಅಂದ್ರೆ ಏನು ಮಾಡೋದು ಹಾಗೆ ಮಾಡಬೇಕು ಅಂತ ವ್ಯವಸ್ಥೆ ತಂದಿದ್ದಲ್ಲ ಯಾರೋ ಒಂದಿಷ್ಟು ಜನರನ್ನು ಜೈಲಿಗೆ ಹಾಕಿ ಕಷ್ಟ ಕೊಡಬೇಕು ಅಲ್ಲ ಉದ್ದೇಶ ಏನೋ ಕಾನೂನಿನದ್ದು ಅಂತ ಅಂದರೆ ಎಲ್ಲರೂ ಖುಷಿಯಾಗಿರಬೇಕು ಅಂತ ಆದರೆ ಎಲ್ಲರ ಖುಷಿಯನ್ನು ಕಿತ್ತುಕೊಳ್ಳೋದಕ್ಕೆ ಯಾರೋ ಒಬ್ಬ ಪ್ರಯತ್ನ ಪಡ್ತಾನೆ ಅಂತಂದ್ರೆ ಎಲ್ಲರ ಖುಷಿಗಾಗಿ ಯಾರೋ ಒಬ್ಬನಿಗೆ ನೋವು ಕೊಡಬೇಕಾಗತ್ತಲ್ಲ ಅಂತ ಹಾಗಾಗಿ ಸಂತೋಷ ಪಡೋಕ್ಕೆ ಅಂತ ಸೃಷ್ಟಿ ಮಾಡಿದಾನೆ ಭಗವಂತ ಆದರೆ ನಾವು ಅದನ್ನು ದುಃಖಮಯಗೊಳಿಸ್ಕೊಳ್ತೀವಿ ಅಂತ ಬ್ಯೂಟಿಫುಲ್ ಸರ್